ಕಾಂಗ್ರೆಸ್ ರೂಪಿಸಿದಂತಹ ಯೋಜನೆಗಳಲ್ಲಿಯೇ ಭ್ರಷ್ಟಾಚಾರ ಇತ್ತು. 2013-18 ಅವಧಿಯಲ್ಲಿ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಸರ್ಕಾರ ನಡೆಸಿತ್ತು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆರೋಪವನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. 35,000 ಕೋಟಿ ಫಿನಾನ್ಷಿಯಲ್ ಇರ್ರೆಗ್ಯುಲಾರಿಟಿ ಇದೆ. ಈ ಬಗ್ಗೆ ಸಿಎಜಿ ನೀಡಿರುವಂತಹ ವರದಿಯಲ್ಲೇ ಉಲ್ಲೇಖವಾಗಿದೆ. ರೀಡು ಅನ್ನುವಂತಹ ಹೊಸ ಪದವನ್ನೇ ಹುಟ್ಟು ಹಾಕಿದ್ದು ಕಾಂಗ್ರೆಸ್ ಸರ್ಕಾರ. ಬೆಂಗಳೂರೊಂದರಲ್ಲೇ 10,000 ನಿವಾಸಿಗಳಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನಾಗೈದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಒಂದ್ ಕಡೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಈ ಮಧ್ಯೆ ಸುದ್ದಿಗೋಷ್ಠಿಯನ್ನ ನಡೆಸಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳ ಪಟ್ಟಿಯನ್ನ ನೀಡಿದ್ದಾರೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸಿಎಜಿ, ಇದು ನಾನು ಅಲಿಗೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಮೊನ್ನೆ ಅಶ್ವಥ್ ನಾರಾಯಣ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇದು ಸಿಎಜಿ ಅವರು ಅಧಿಕೃತ ಅವರ ವರದಿಯಲ್ಲಿ 13-18 ಆಡಳಿತ ನಡೆಸಿದಂಥ ಸರ್ಕಾರದಿಂದ ಸುಮಾರು 35,000 ಕೋಟಿ ರೂಪಾಯಿಗಳ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಆಗಿದೆ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. 35,000 ಕ್ರೋರ್ಸ್ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್. ದೇ ಫ್ಲಾಗ್ಡ್ ಆಫ್ ದ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಬಿಟ್ವೀನ್ 2013 ಅಂಡ್ 2018. ಮತ್ತು ಈ ಡಿನೋಟಿಫಿಕೇಶನ್, ಇದಕ್ಕೆ ಒಂದು ಅರ್ಥವನ್ನೇ, ಶಬ್ದಕೋಶವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ರೀಡು ರೀಡು, ಇದು ಯಾವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಡಿನೋಟಿಫಿಕೇಶನ್ಗೆ ಒಂದು ಹೊಸ ಪದವನ್ನೇ ಇವರ ಅನುಕೂಲಕ್ಕೆ ಅವರು ಸ್ಥಾಪನೆ ಮಾಡಿ ಸೃಷ್ಟಿ ಮಾಡಿ ಪಾಪ 10,000 ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದಾರೆ. ಬೆಂಗಳೂರಿನ 10,000 ಬೆಂಗಳೂರು ನಿವಾಸಿಗಳಿಗೆ ಸೈಟ್ಗಳನ್ನು ಅಲಾಟ್ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಇವರೇನು ಮಾಡಿದರು, ಸುಮಾರು 2003 ಇದ್ದಿದ್ದು 3,839 ಎಕರೆ ನೋಟಿಫೈ ಆಗಬೇಕು ಅಂತೇಳಿ. ಇವ್ರ ಕಾಲದಲ್ಲಿ ಮಾಡಿದ್ದು ಎಷ್ಟು ಡಿನೋಟಿಫಿಕೇಷನ್ನು ಅಂದರೆ ರೀಡು ಹೆಸರಿನಲ್ಲಿ 900 ಎಕರೆಗೂ ಹೆಚ್ಚು ಜಮೀನನ್ನು ರೀಡು ಮೂಲಕ ಡಿನೋಟಿಫಿಕೇಷನ್ ಮಾಡ್ತಾರೆ. ಇವೆಲ್ಲ ಕೂಡ ಮುಚ್ಚಾಕಬೇಕು ಅಂತಲೇ ಎ ಸಿ ಬಿ ತೆಗೆದಿದ್ದು. ಇನ್ನೇನಕ್ಕೂ ಅಲ್ಲ, ಲೋಕಾಯುಕ್ತವನ್ನು ಮುಚ್ಚಿ ಎ ಸಿ ಬಿ ಯಾಕೆ ಬಂತು ಅಂದರೆ ಇದನ್ನೆಲ್ಲ ಮುಚ್ಚಾಕಬೇಕು. ಅಲ್ರಿ, ಇವರು 40% ಹೇಳ್ತಾರಲ್ಲ, ನಾನು ನಿಮಗೆ ಅವ್ರ ಕಾಲದಲ್ಲಿ ಈ ಎಸ್ಟಿಮೇಟ್ ಆಗ್ತದೆ. ಬೆಂಗಳೂರೇ ತಗೊಳ್ಳೋಣ ಉದಾಹರಣೆಗೆ. ಇವರು ಬಲಗೈ ಬಂಟ್ರಿದ್ರಲ್ಲ ಕೆ ಜಿ ಜಾರ್ಜ್ ಅವರು, UD ಮಿನಿಸ್ಟರ್ ಆಗಿದ್ದರು. ಅವರು ವೈಟ್ ಟಾಪಿಂಗ್ ಆನ್ ಸೆಲೆಕ್ಟೆಡ್ ರೀಚಸ್ ಆಫ್ ಬೆಂಗಳೂರು. ಒಂದು ಉದಾಹರಣೆಗೆ ಹೇಳ್ತೀನಿ ನೋಡಿ, 39.80 ಲೆಂತ್ ಆಫ್ ದ ರೋಡ್ ಕಿಲೋಮೀಟರ್ಸ್. ಇದಕ್ಕೆ ಅಮೌಂಟ್ ಪುಟ್ ಟು ಟೆಂಡರ್ 292 ಕೋಟಿ ಇರುತ್ತೆ ಎಸ್ಟಿಮೇಟ್ ಪ್ರಕಾರ. ಆದರೆ ಅವರು ಅಪ್ರೂವ್ ಮಾಡೋದು ಇಷ್ಟಕ್ಕೆ 25% ಮೇಲೆ. 292 ಕೋಟಿ ವರ್ಕ್ನ 374 ಕೋಟಿಗೆ ವರ್ಕ್ ಕೊಡ್ತಾರೆ. ಯಾಕೆ 25% ಎಬೋವ್ ಕೊಟ್ಟರು? ಯಾರಿಗೋಸ್ಕರ ಕೊಟ್ಟರದು ಹೇಳಿ ಜಾರ್ಜ್ ಅವರೇ, ಯಾರಿಗೋಸ್ಕರ ಕೊಟ್ಟರು? ಯಾರು ತಗೊಳ್ಳೋದಕ್ಕೋಸ್ಕರ ತಗೊಂಡ್ರು?